ಅಧಿಕಾರಿಗಳು ಮತ್ತು ಪೊಲೀಸರು ಭರ್ಜರಿ ಭೇಟಿಗಿಳಿದಾರೆ ದಾಖಲೆ ಇಲ್ಲದ ಲೆಕ್ಕ ಕೊಡದ ಲಕ್ಷಾಂತರ ರೂಪಾಯಿ ಹಣ ಸೀಸ್ ಆಗಿದೆ ರಾಜ್ಯದಲ್ಲಿ ಹಣದ ಹೊಳೆಯೇ ಜೋರಾಗ್ತದೆ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಮೂಲೆ ಮೂಲೆನೂ ಬಿಡ್ತಾ ಇಲ್ಲ ಚುನಾವಣಾ ಅಧಿಕಾರಿಗಳು ಮತ್ತೆ ಪ್ಲಸ್ ಪೊಲೀಸರು ಇಬ್ರು ಕೂಡ ಸೇರ್ಕೊಂಡು ಎಲ್ಲ ಕಡೆ ಜಾಲ ಆಡ್ತಾ ಇದ್ದಾರೆ ಪರಿಣಾಮ ರಿಸಲ್ಟ್ ಸಿಗ್ತಾ ಇದೆಯಾ ಖಂಡಿತವಾಗ್ಲೂ ಸಿಗ್ತಾ ಇದೆ ದಾಖಲೆಯೇ ಇಲ್ಲದ ಎಲ್ಲಿಗೆ ತಗೊಂಡೋಗ್ತಾ ಇದ್ದಾರೆ ಏನಕ್ಕೆ ತಗೊಂಡೋಗ್ತಾ ಹೋಗ್ತಾ ಅನ್ನೋದೇ ಗೊತ್ತಾಗದೆ ಲಕ್ಷಾಂತ ರೂಪಾಯಿ ನಗರ ನಾಣ್ಯಗಳನ್ನು ಪೊಲೀಸರು ಮತ್ತು ಚುನಾವಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ ಓಕೆ ಈಗ ಎಲ್ಲೆಲ್ಲಿ ಚುನಾವಣಾಧಿಕಾರಿಗಳು ಭೇಟಿ ಆಡಿದ್ದಾರೆ ಬೇಟಿ ಆಡಿದಾಗ ಏನು ಸಿಕ್ಕಿದೆ ಅದನ್ನ ನೋಡ್ತಾ ಹೋಗ್ಬಿಡೋಣ ಒಂದೊಂದೊಂದನ್ನೇ ಮೊದಲಿಗೆ ಬೆಂಗಳೂರಿಗೆ ಹೋಗೋಣ ಬೆಂಗಳೂರಿನಲ್ಲಿ ಮೂವತ್ತು ಲಕ್ಷ ಕ್ಯಾಶ್ ಹಾರ್ಡ್ ಕ್ಯಾಶ್ ಸಿಕ್ಕಿರೋದು ಬೆಂಗಳೂರಿನಲ್ಲಿ ಎಲ್ಲಿ ಬೆಂಗಳೂರಿನ ಲಾಲ್ಬಾಗ್ ದಕ್ಷಿಣ ಗೇಟ್ ಬಳಿ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲೆಕ್ಕನೆ ಸಿಗದ ಅಥವಾ ದಾಖಲೆ ಇಲ್ಲದ ಮೂವತ್ತು ಲಕ್ಷ ರೂಪಾಯಿ ಹಣ ಪತ್ತೆಯಾಗಿದೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನ ಕುಂದನ್ ಗುಜಾರ್ ಅಂತ ಮೂವತ್ತೆಂಟು ವರ್ಷ ಈತ ಸಾಗಾಟ ಮಾಡ್ತಾ ಇದ್ದ ರತನ್ ಗುಪ್ತಾ ಅನ್ನೋರನ್ನ ಈಗ ಅರೆಸ್ಟ್ ಮಾಡಲಾಗಿದೆ ವಾಪಸ್ ಕಾಫಿ ನಾಡು ಚಿಕ್ಕಮಗಳೂರಿಗೆ ಹೋಗೋಣ ಇಲ್ಲಿ ಲಕ್ಷ ಅಲ್ಲ ಬಿಡಿ ಆರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಅಂತೆ ಚಿಕ್ಕಮಗಳೂರಿನಲ್ಲಿ ಓಕೆ ಎಲ್ಲಿ ಚಿಕ್ಕಮಗಳೂರಲ್ಲಿ ನೋಡೋಣ ಶಿವಮೊಗ್ಗ ಚಿಕ್ಕಮಗಳೂರು ಗಡಿ ಗ್ರಾಮವಾದ ತರೀಕೆರೆ ತಾಲೂಕಿನ ಎಂ ಸಿ ಹಳ್ಳಿಯಲ್ಲಿ ಆರು ಕೋಟಿ ನಲವತ್ನಾಲ್ಕು ಲಕ್ಷ ಮೌಲ್ಯದ ದಾಖಲೆಯೇ ಇಲ್ಲದ ಹದಿನೇಳು ಕೆ ಜಿ ಹದಿನೇಳು ಕೆ ಜಿ ಚಿನ್ನ ಹಾಗೂ ಬೆಳ್ಳಿಯನ್ನ ಸೀಸ್ ಮಾಡಿದ್ದಾರೆ ಟಾಟಾ ಎಸ್ ನಲ್ಲಿ ಅದನ್ನು ತಗೊಂಡು ಹೋಗ್ತಾ ಇದ್ರು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬಂದು ಅದನ್ನು ಓಪನ್ ಮಾಡಿದಾಗ ಪೊಲೀಸರ ಶಾಕ್ ಆಗಿಬಿಟ್ಟಿದ್ದಾರೆ ಕೊಪ್ಪಳಕ್ಕೆ ಹೋಗೋಣ ಇಲ್ಲಿ ಹದಿನಾರು ಕೆ ಜಿ ಬೆಳ್ಳಿಯನ್ನ ವಶಪಡಿಸ್ಕೊಂಡಿದ್ದಾರೆ ಇದು ಹುಬ್ಳಿಯಿಂದ ಕೊಪ್ಪಳಕ್ಕೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಾಗ ಬರೋಬರಿ ಹದಿನಾರು ಕೆ ಜಿ ಬೆಳ್ಳಿಯನ್ನ ವಶಕ್ಕೆ ಪಡೆಯಲಾಗಿದೆ ಇದರ ಮೊತ್ತ ಎಷ್ಟಪ್ಪ ಅಂದ್ರೆ ಒಂಬತ್ತು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ಜೊತೆಗೆ ಒಂದು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ನಗದನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಉದ್ಯಮಿಗಳಾದ ಹುಬ್ಬಳ್ಳಿಯ ಕೈಲಾಸ್ ಜೈನ್ ಮತ್ತು ದೇವಿಚಂದ್ರ ಜೈನ್ ಅನ್ನೋ ವ್ಯಕ್ತಿಗಳನ್ನ ಅವರಿಂದ ಜಪ್ತಿ ಕೂಡ ಮಾಡಿದಾರಂತೆ ಈಗ ಭಟ್ಕಳದ ಕಡೆ ಹೋಗೋಣ ಇಲ್ಲಿ ಮುರುಡೇಶ್ವರಕ್ಕೆ ಹಣ ಕೊಂಡೊಯ್ತಾ ಇದ್ದ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಹಣವನ್ನು ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಂಪರ್ಕನ ಕಟ್ಟೆ ಚೆಕ್ ಪೋಸ್ಟ್ ಬಳಿ ಸೀಜ್ ಮಾಡಿದ್ದಾರೆ ಪೊಲೀಸರು ಕಾರ್ ಸಮೇತ ಭಟ್ಕಳ ಮೂಲದ ಯಶವಂತ್ ಗೊಂಡ ಅಂತ ಹೊನ್ನಾವರದ ಗುಣವಂತಿಯ ಶ್ರೀನಿವಾಸ್ ಗೌಡ ಮತ್ತು ರಘುನಾಯ್ಕ ಇವರುಗಳನ್ನ ಕೂಡ ವಶಕ್ಕೆ ಪಡೆದಿದೆ ಪಡೆದಿದ್ದಾರೆ ಮಲೆನಾಡಿನ ಭಾಗಕ್ಕೆ ಹೋಗೋಣ ವಾಪಸ್ ಶಿವಮೊಗ್ಗ ಇಲ್ಲಿ ಅವಕಾರಿ ಇಲಾಖೆ ಸಿಬ್ಬಂದಿ ದಾಳಿ ಮಾಡಿ ಅಕ್ರಮ ಕಾರ್ನಲ್ಲಿ ಸಾಗಿಸ್ತಾ ಇದ್ದ ಮೂರು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಮೌಲ್ಯದ ವಿವಿಧ ಬ್ರ್ಯಾಂಡ್ನ ಮದ್ಯ ಹಾಗೆ ಕಾರನ್ನು ಶಿವಮೊಗ್ಗದ ದೇವಬಾಳ ಎಡವಾಳ ಬಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗಿರೀಶ್ ನಾಯ್ಕ್ ಅಂತ ಒಬ್ಬ ಇದ್ದ ಆತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ವೆಲ್ ಈಗ ತಿಪಟೂರು ಕಡೆ ಹೋಗೋಣ ತುಮಕೂರು ತಿಪಟೂರು ಈ ಕಡೆ ಇಲ್ಲಿ ತಿಪಟೂರ್ ತಾಲೂಕಿನ ಬಂಡಿಹಳ್ಳಿ ಗೇಟ್ ಬಳಿ ಲಕ್ಷಾಂತ ರೂಪಾಯಿ ಮೌಲ್ಯದ ಎಲ್ಇಡಿ ಬಲ್ಬ್ ಅದು ಓಟ ಅಥವಾ ಓಟ್ ಹಾಕೋ ಟೈಮಲ್ಲಿ ಕಾಮನ್ ಅಲ್ವಾ ಇದೆಲ್ಲ ಕೊಡೋದು ಇದನ್ನ ಸಾಗಿಸ್ತಾ ಇದ್ರು ಲಾರಿಯನ್ನ ಅಂದ್ರೆ ಸಾಗಿಸ್ತಾ ಇದ್ದ ಲಾರಿಯನ್ನೇ ಈಗ ವಶಕ್ಕೆ ಪಡೆದಿದ್ದಾರೆ ವಾಹನದಲ್ಲಿ ಆರು ಕೋಟಿ ಸಾರಿ ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಒಂದು ರೂಪಾಯಿ ಸೊ ಇಲ್ಲಿ ತನಕ ಕೈ ಮೌಲ್ಯದ ಎಲ್ ಇ ಡಿ ಬಲ್ಬ್ ಸಾಗಿಸ್ಲಾಗ್ತಾ ಇತ್ತು ಇದೆಲ್ಲದಕ್ಕಿಂತಲೂ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಚಿಕ್ಕಮಗಳೂರ್ನಲ್ಲಿ ಎಷ್ಟು ಸಿಕ್ಕಿದ್ದು ಆರು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಮೌಲ್ಯ ಬೆಲೆ ಬಾಳುವಂತಹ ಚಿನ್ನಾಭರಣ ಟಾಟಾ ಎಸ್ ನಲ್ಲಿ ಸಾಗಿಸ್ತಾ ಇದ್ರಂತೆ ಬಿಡ್ತಾರ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ನಾರಾಯಣಗೌಡ ಹೇಳ್ತಾರೆ ನಾರಾಯಣಗೌಡ ಇಲ್ಲಿ ತನಕ ನಾವು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಣ ಸಿಕ್ಕಿದೆ ಚಿನ್ನಾಭರಣ ಸಿಕ್ಕಿದೆ ನೋಡ್ತಾ ಇದ್ರೆ ಚಿಕ್ಕಮಗಳೂರನ್ನೇ ಮೊದಲ ಲಿಸ್ಟ್ ಇದೆ ಆರು ಕೋಟಿ ಹತ್ತತ್ರ ಇದೆ ಆರು ಕೋಟಿಗಿಂತ ಹೆಚ್ಚಾಗಿ ಸೊ ಎಲ್ಲಿ ಸಿಗಾಕೊಂಡ್ರು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು ಯಾರ ಕಡೆದು ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಹೇಗೆ ವಿಧ ಹೌದು ಅಂತಂದ್ರೆ ಏನು ಕಳೆದ ಹನ್ನೊಂದು ಹನ್ನೆರಡು ದಿವಸ ಮಾರ್ಚ್ ಇಪ್ಪತ್ತನೇ ತಾರೀಕಿಂದ ಈವರೆಗೂ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಸುಮಾರು ಐದು ಕೋಟಿಗೂ ಅಧಿಕ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿರುವಂತದ್ದು ಆದ್ರೆ ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕಳೆದ ಒಂದು ವಾರದಿಂದಷ್ಟೇ ಸುಮಾರು ಎರಡು ಕೋಟಿ ಎರಡೂವರೆ ಕೋಟಿಗೂ ಅಧಿಕ ಮೌಲ್ಯದ ಚಿನ್ನ ಬಣ್ಣಗಳನ್ನ ಕೂಡ ವಶಪಡಿಸಿಕೊಂಡಿದ್ದು ಅದು ನಿನ್ನೇನು ಕೂಡ ಮತ್ತೆ ಸುಮಾರು ಸುಮಾರು ಹದಿನೇಳು ಕೆಜಿ ಅಂತಂದ್ರೆ ಆರು ಕೋಟಿ ನಲವತ್ನಾಲ್ಕು ಲಕ್ಷ ಮೌಲ್ಯದ ಚಿನ್ನ ಬಣ್ಣಗಳನ್ನ ವಶಪಡಿಸಿಕೊಂಡಿರುವಂತದ್ದು ಅಂತ ಬೆಂಗಳೂರಿಂದ ಏನು ಶಿವಮೊಗ್ಗಕ್ಕೆ ಹೋಗ್ತಾ ಇತ್ತು ಈ ಒಂದು ಆಟೋ ಅಂದ್ರೆ ಆಪೆ ಆಟೋಕ್ಕೆ ಸಂಪೂರ್ಣವಾಗಿ ಸೀಲ್ ಮಾಡಿರುವಂತಹ ಆಪೆ ಆಟೋಕ್ಕೆ ಆ ಆಪೆ ಆಟದಲ್ಲಿ ಆ ಚಿನ್ನಗಳನ್ನ ತಗೊಂಡು ಹೋಗ್ತಾ ಇದ್ದು ಏನ್ ತರೀಕೆ ಶಿವಮೊಗ್ಗ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯ ಗಡಿ ಹಚ್ಚಿಕೊಂಡಿರುವಂತಹ ತರೀಕೆ ತಾಲೂಕಿನ ಎಂಸಿಹಳ್ಳಿ ಚೆಕ್ ಪೋಸ್ಟ್ ಅಲ್ಲಿ ಏನು ಈಗಾಗಲೇ ಚುನಾವಣಾ ನೀತಿ ಸಮಿತಿ ಹಿನ್ನೆಲೆ ಆ ಚಿಕ್ಕಮಂಗ್ಳೂರು ಜಿಲ್ಲಾದ್ಯಂತ ಏನು ಸುತ್ತಮುತ್ತ ಏನು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಗಡಿ ಹಚ್ಚಿಕೊಂಡಿರುವಂತಹ ಹದಿನೆಂಟು ಕಡೆಗಳಲ್ಲಿ ಚೆಕ್ ಪೋಸ್ಟ್ ಹಾಕಿರುವಂತದ್ದು ಆ ಚೆಕ್ ಪೋಸ್ಟ್ ಅಲ್ಲಿ ಶಿವಮೊಗ್ಗಕ್ಕೆ ಹೋಗ್ತಿದ್ದಂತ ಎಂ ಸಿ ಹಳ್ಳಿ ನಲ್ಲಿ ಶಿವಮೊಗ್ಗ ಎಂ ಮುಖಾಂತರವಾಗಿ ಶಿವಮೊಗ್ಗ ಹೋಗ್ತಿರ್ಬೇಕಾದ್ರೆ ಈ ಒಂದು ಸೀಸ್ ಮಾಡಿರುವಂತದ್ದು ಅವ್ರ ಹತ್ರನೂ ಕೂಡ ಕೆಲವು ದಾಖಲೆಗಳು ಇರುವಂತದ್ದು ಅದೇ ಈಗಾಗಲೇ ಆದಾಯ ಇಲಾಖೆ ಅದಕ್ಕೆ ಆದಾಯ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಅದನ್ನು ತಪಾಸಣೆ ಮಾಡಬೇಕಾಗಿರುವಂತದ್ದು ಯಾಕೆಂತಂದ್ರೆ ಚಿನ್ನಾಭರಣಗಳನ್ನ ಚಿನ್ನಾಭರಣಗಳನ್ನಂತ ಹಲೋ ವೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾರಾಯಣ್ ಗೌಡ ತಮ್ಮ ಡೀಟೇಲ್ಸ್ ಗೆ ರಾಜ್ಯಾದ್ಯಂತ ಪೊಲೀಸರು ಬೇಟೆಗಿಳ್ತಿದ್ದಾರೆ ಯಾವುದೋ ಒಂದ್ ಕಡೆ ಅಂತಲ್ಲ ರಾಜ್ಯಾದ್ಯಂತ ರಾಜ್ಯದ ಹಲವು ಚೆಕ್ ಪೋಸ್ಟ್ ಗಳಲ್ಲಿ ಸುಮಾರು ಐವತ್ತು ಲಕ್ಷ ರೂಪಾಯಿ ಹಣ ಸೀಸ್ ಮಾಡಿದ್ದಾರೆ ಎಡಿಜಿಪಿ ಅಲೋಕ್ ಕುಮಾರ್ ಬೆಂಗಳೂರು ಕಮಿಷನರ್ ಜೊತೆಗೆ ನೈಟ್ ಆಪರೇಷನ್ ಮಾಡಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ನಿರಂತರವಾಗಿ ನೈಟ್ ರೌಂಡ್ಸ್ ಅಂತಲ್ಲ ಹಾಗೆ ಕಾರ್ಯಾಚರಣೆ ಮಾಡಿದ್ದಾರೆ ಸೊ ರಾಮನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯದಲ್ಲಿ ಅಲೋಕ್ ಕುಮಾರ್ ಅವರು ಖುದ್ದು ಪರಿಶೀಲನೆ ಗೆಲ್ದಿದ್ರು ಮದ್ದೂರಿನ ಚೆಕ್ ಪೋಸ್ಟ್ ಬಳಿ ಸುಮಾರು ಹ್ಮ್ ಈಗ ಟೋಟಲ್ ಆಗಿ ಅವರು ಐವತ್ತು ಲಕ್ಷ ಹಣ ಸೀಸ್ ಮಾಡಿದಾರಂತೆ ಇದು ಕೇವಲ ಮದ್ದೂರು ನಿಡ್ಗಟ್ಟೆ ಚೆಕ್ ಪೋಸ್ಟ್ ಬೆಂಗಳೂರು ಗ್ರಾಮಾಂತರ ಮೈಸೂರು ಅಂತಲ್ಲ ಯಾವುದೇ ಚೆಕ್ ಪೋಸ್ಟ್ಗಳು ಹೋಗಿ ಅಲ್ಲಿ ಮಿನಿಮಮ್ ಇಬ್ಬರಿಂದ ಮೂರು ಜನ ಪೊಲೀಸರು ಇರ್ತಾರೆ ಹೈಯರ್ ಆಫೀಸರ್ ಇಲ್ಲಾಂದ್ರೂ ಕಾನ್ಸ್ಟೇಬಲ್ಗಳಾದರೂ ಇರ್ತಾರೆ ನೀವು ವೈಟ್ ಕಲರ್ ಬೋರ್ಡಲ್ಲೇ ಹೋಗಿ ಬಿಡೋಲ್ಲ ಅಲ್ಲಿ ಅಡ್ಡ ಹಾಕಿ ನಿಲ್ಸಿ ಕಾರಲ್ಲಿ ಏನಿದೆ ಯಾರು ಹೋಗ್ತಾ ಇದ್ದಾರೆ ಕಾರ್ ನಂಬರ್ ಏನು ಫೋನ್ ನಂಬರ್ ಏನು ಯಾವ ಊರಿಂದ ಎಲ್ಲಿಗೆ ಹೋಗ್ತಾ ಇದಾರೆ ಎಲ್ಲವನ್ನ ಪ್ರತಿಯೊಂದನ್ನು ಚೆಕ್ ಮಾಡ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ ಮುರಳಿ ಈ ಐವತ್ತು ಲಕ್ಷ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ತನಕ ಸೀಸ್ ಮಾಡಿರೋದಾ ಮತ್ತು ಯಾರಿಗೆ ಸಂಬಂಧಪಟ್ಟಿದ್ದು ಖಂಡಿತವಾಗಿ ವಿದ್ಯಾ ಯಾಕಂದ್ರೆ ಪ್ರಮುಖವಾಗಿ ಬೇರೆ ಬೇರೆ ಚೆಕ್ ಪೋಸ್ಟ್ ಗಳಿತ್ತು ಬೇರೆ ಬೇರೆ ಚೆಕ್ ರಾತ್ರಿ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆ ತನಕ ಎಡಿಜಿಪಿ ಅಲೋಕ್ ಕುಮಾರ್ ಅವರ ಖುದ್ದಾಗಿ ಒಂದು ಭೇಟಿಯನ್ನು ಕೊಟ್ಟಿದ್ರು ಜೊತೆಗೆ ಸರ್ಪ್ರೈಸ್ ಅನ್ನು ಕೂಡ ಮಾಡ್ತಾ ಇದ್ರು ಈ ಏನು ಹತ್ತೈದು ಚೆಕ್ ಪೋಸ್ಟ್ ಗಳಲ್ಲಿ ಸುಮಾರು ಐವತ್ತು ಲಕ್ಷದಷ್ಟು ನಗದು ಹಣ ಮತ್ತು ಒಂದಷ್ಟು ಆ ಏನು ಮದ್ಯದ ಬಟಲ್ಗಳನ್ನ ಸೀಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾರಂತ ಯಾಕಂದ್ರೆ ಪ್ರಮುಖವಾಗಿ ಎಲೆಕ್ಷನ್ ನಲ್ಲಿ ಒಲೈಸಕ್ಕೆ ಓಲೈಸಕ್ಕೆ ಹಣವನ್ನು ಇರ್ಬೋದು ಮತ್ತು ಗಿಫ್ಟ್ಗಳನ್ನು ಕೊಡುವಂಥದ್ದು ಜೊತೆಗೆ ಪ್ರಮುಖವಾಗಿ ಮದ್ಯವನ್ನ ಸರ್ಪ್ರೈಸ್ ಮಾಡುವಂಥದ್ದು ಯಾಕಂದ್ರೆ ವೋಟ್ ಹಾಕಿಸ್ಕೊಳ್ಳೋಕೋಸ್ಕರ ಮದ್ಯವನ್ನು ಕೊಡ್ತಾರೆ ಆ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಮದ್ಯ ಏನಿತ್ತು ಅದನ್ನು ಕೂಡ ಸೀಸನ್ ಮಾಡಿದ್ದಾರೆ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿಯ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿ ಎಸ್ ಪಿಗಳು ಕಾರ್ಯಾಚರಣೆಯನ್ನ ಮಾಡ್ತಾರೆ ಆದ್ರೆ ಎಡಿಜಿಪಿ ಅಲೋಕ್ ಕುಮಾರ್ ಅವರೇ ಖುದ್ದಾಗಿ ಹೋಗಿ ದಾಳಿಯನ್ನ ನಡೆಸಿರೋದು ಜೊತೆಗೆ ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡಿರುವಂತ ಕೂಡ ಸಾಕಷ್ಟು ಬೆಳವಣಿಗೆಗಳನ್ನ ಮಾಡ್ತಾ ಮತ್ತು ಈ ರೀತಿಯಲ್ಲಿ ದಾಖಲೆ ಇಲ್ದಿರೋ ಹಣಗಳೇನಿತ್ತು ಹಣದ ವಹಿವಾಟು ಅಂದ್ರೆ ನಗದು ಹಣದ ವಹಿವಾಟು ಏನಿತ್ತು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ತಾರಂತದ್ದು ವಿದ್ಯಾ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಮರಳಿ